ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಸಾಧಾರಣ ಮಳೆ ಬಿತ್ತು. ತದನಂತರ ಜುಲೈ ತಿಂಗಳಿನಲ್ಲಿ ಒಂದೇ ವಾರದಲ್ಲಿ ಅತಿ ಹೆಚ್ಚು ಮಳೆ ಬಂತು. ಒಂದೇ ವಾರದಲ್ಲಿ ಅತಿ ಹೆಚ್ಚು ಮಳೆ ಬಂದದ್ದು, ನಂತರ ಮಳೆ ಬರಲೇ ಇಲ್ಲ. ಇಡೀ ರಾಜ್ಯದಾದ್ಯಂತ 161 ತಾಲೂಕುಗಳು ತೀವ್ರ ಬರಕ್ಕೆ ತುತ್ತಾದವು. ಇನ್ನು 34 ತಾಲೂಕುಗಳು ಸಾಧಾರಣವಾಗಿ ಬರದಿಂದ ಬಳಲ್ತಾ ಇದ್ದಾವೆ. 1975 ಬರ ಬಂದಿತ್ತು ಈ ಭಾಗದಲ್ಲಿ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಗುಲ್ಬರ್ಗಾ, ಬೀದರು, ರಾಯಚೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬರ ಬಂದಾಗ ಗುಲ್ಬರ್ಗಾ ಬೀದರ್ನಿಂದ ಬಂದು ಸಿನ್ನೂರು ತಾಲೂಕಿನಲ್ಲಿ ಸೆಟ್ಲ್ ಆಗಿರುವಂಥವ್ರು ಇದ್ದಾರೆ. ಇನ್ನೂ 87 ಸಿನ್ನೂರು ತಾಲೂಕಿನಲ್ಲಿ ಅವರು ನೆಲೆಯೂರು ಬಿಟ್ಟಿದ್ದಾರೆ. ಅಷ್ಟು 87 ಅಂದ ಬರಗಾಲ ಆಗಿತ್ತು. 125 ವರ್ಷದ ನಂತರ ಬಂದಿರುವಂಥ ಈ ಬರಗಾಲದಲ್ಲಿ ಜನಗಳಿಗೆ ಅನ್ನ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ನಿರ್ವಹಣೆ, ಜಾನುವಾರುಗಳು ಕುಡಿಯೋದಕ್ಕೆ ನೀರಿನಿಂದ ಪರಿತಪಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಜನ ಬದುಕಬೇಕು, ಜಾನುವಾರು ಬದುಕಬೇಕು ಅನ್ನೋದಾದರೆ ಸರ್ಕಾರಗಳು ನೆರವಿಗೆ ಬರಬೇಕಾಗಿರುವಂಥದ್ದು ಆದ್ಯ ಕರ್ತವ್ಯ. ಆದರೆ ಕೇಂದ್ರ ಸರ್ಕಾರ NDRFನಲ್ಲಿ ಕೊಡಬೇಕಾಗಿರುವಂಥ ಬರ ಪರಿಹಾರವನ್ನು ಇಲ್ಲಿವರೆಗೆ ಕೊಡದೇ ಇಲ್ಲ. ಕೊನೆಗೆ ಏನಪ್ಪಾ, ರಾಜ್ಯ ಸರ್ಕಾರ ಇಡೀ ಇತಿಹಾಸದೊಳಗಡೆ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ ಪ್ರಕರಣ ಮೊಟ್ಟ ಮೊದಲೇದು. ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ 18,000 ಕೋಟಿ ಹಣ ಬರ ಪರಿಹಾರ ಕೊಡ್ರಿ ಅಂತೇಳಿ ರಾಜ್ಯ ಸರ್ಕಾರ ಕೇಳಿತ್ತು. ಆದರೆ ಕೊನೆಗೆ 3,400 ಚಿಲ್ಲರ ಈ ಬರ ಪರಿಹಾರ ಕೊಟ್ಟಿದ್ದಾರೆ. ಇದು ಎಂಥದ್ದು ಬರಕ ಅರೆಕಾಸಿನ ಮಜ್ಜಿಗೆ, ಬಕಾಸೂರನ ಬಾಯಿಗೆ ಅರೆಕಾಸಿನ ಮಜ್ಜಿಗೆ ಅನ್ನುವಂಥ ರೀತಿಯಲ್ಲಿ 18,000 ಕೋಟಿ ಕೇಳಿದರೆ 3,000 ಕೋಟಿ ಕೊಡ್ತಾರೆ ಅಂತ ಹೇಳಿದರೆ ಸರ್ಕಾರ ಎಷ್ಟು ನಿರ್ದಯವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನಾದರೂ ಕಾಲ ಮಿಂಚಿಲ್ಲ, ಆದಷ್ಟು ಶೀಘ್ರ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸಿಗಬೇಕಾಗಿರುವಂಥ ಬರ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯದಾದ್ಯಂತ ಪುನಃ ಹೋರಾಟ ಮಾಡಬೇಕಾಗಿರುವಂಥ, ಜನಾಂದೋಲನ ಮಾಡಬೇಕಾಗಿರುವಂಥ, ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಡಬೇಕಾಗಿರುವಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಬರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತಾ ಇದ್ದೆ. ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ತೀರ್ಮಾನ ತಗೊಂಡು, ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಂಡ ಮೇಲೆ ಇವತ್ತು 3,450 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇದುವರೆಗೂ ರೈತರಿಗೆ ವಂಚನೆ ಮಾಡ್ತಕ್ಕಂಥ BJP ಸರ್ಕಾರ ಸುಮಾರು ರಾಜ್ಯದಲ್ಲಿ 223 ತಾಲೂಕುಗಳಲ್ಲಿ ಬರ ಪರಿಹಾರ ಎದುರಿಸುತ್ತಿರ್ತಕ್ಕಂಥದ್ದು ಕಂಡುಬಂದಿದೆ. ಸುಮಾರು 18,000 ಕೋಟಿ ರೂಪಾಯಿಗಳು ಬರ ಪರಿಹಾರ, ಕೇವಲ 3,000 ಕೋಟಿ ಬಿಡುಗಡೆ ಮಾಡಿ ನಾನು ಕೈ ತೊಳ್ಕೊಳ್ತಾ ಇದ್ರೆ ಈ ಮಿಕ್ಕಿದಿರ್ತಕ್ಕಂಥ ರೈತರಿಗೆ ಏನು ಕೊಡೋದು, ಯಾವ ರೀತಿ ಹಂಚಬೇಕಾಗುತ್ತೆ, ಯಾಕೆ ಈ ತಾರತಮ್ಯವನ್ನು BJP ಸರ್ಕಾರ ಕೇಂದ್ರದವರು ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕರ್ನಾಟಕಕ್ಕೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗಿದೆ, ಹೋರಾಟವನ್ನು ಮುಂದುವರಿಸುತ್ತಾ ಇದ್ದೀವಿ. ನಾವು ಸಹ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟಲ್ಲಿ ನ್ಯಾಯವನ್ನು ಪಡೆಯುತ್ತೇವೆ, ಈ BJP ಸರ್ಕಾರವನ್ನು ಕಿತ್ತೆಗೆಯುತ್ತೇವೆ ಅಂತ ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಇಲ್ಲಿ ಇವರು ಏನೇ ಕೇಳಬೇಕಾದ್ರೂ ಮೋದಿ ಅವರು ಮರೆಯೇ ಹೋಗಬೇಕು. ಅವರು ಯಥಾಸ್ಥಿತಿ ರಾಜ್ಯಕ್ಕೆ ಏನು ಸಹಾಯ ಮಾಡಬೇಕು ಅನ್ನೋದನ್ನು ಮಾಡಲ್ಲ. ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ BJP ಅವರು. ಆದ್ದರಿಂದ ಇವರು ರಾಜ್ಯ ಸರ್ಕಾರದವರು ಅನೇಕ ಬಾರಿ ಹೋಗಿ ಡೆಲ್ಲಿಲೆಲ್ಲ ಸ್ಟ್ರೈಕ್ ಮಾಡಿ ಬಂದರು. ನಮಗೆ ನೀರಾವರಿ ಕೊಡಿ ಅಂದರೆ ಅನುಮತಿ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಕಾಂಗ್ರೆಸ್ ಅವರು ಏನಾರ ಮಾಡಿದರೆ ಕಾಂಗ್ರೆಸ್ ಅವರು ನಮ್ಮ ಉಲ್ಟಾ ಸೀದಾ ಮಾತಾಡ್ತಾ ಇಲ್ಲ, ನಮಗೆ ವಿರುದ್ಧ ಮಾತಾಡ್ತಾರೆ ಅಂತೇಳಿ ರಾಜ್ಯ ಸರ್ಕಾರದವರು ಬೈತಾರೆ. ನಾವಿಲ್ಲಿ ರಾಜ್ಯ ಸರ್ಕಾರದವರು ಇಲ್ಲ ಆಡಳಿತ ಮಾಡೋರನ್ನ ಬೈತೇವೆ ಹೊರತು ಕೇಂದ್ರದವರು ನಾವು ಬೈಯೋಕ್ಕೆ ಹೋಗಲ್ಲ. ಎಲ್ಲಿಂದ ಅನುದಾನ ಬರ್ತದೆ ಅಂತ ಕೇಳ್ತಕ್ಕಂಥವರು ರಾಜ್ಯದಲ್ಲಿ ಹೆಚ್ಚಿಗೆ ಜನ ಇದ್ರು ಅವರು ಅವ್ರನ್ನ ಕೇಳೋಕ್ಕಿಲ್ಲ. ಮೋದಿ ಕಡೆಗೆ ಹೋದಲ್ಲ, ಮೋದಿಗೆ ಜೈ ಇದೊಂದೇ ಕಲ್ತಿರೋದು. ನಾವು ಪ್ರತಿಯೊಂದು ಕೇಳಬೇಕಾದ್ರೂ ರಾಜ್ಯ ಸರ್ಕಾರದ ಕೇಂದ್ರದ ಮೇಲೆ ಹೋರಾಟ ಮಾಡ್ತಾರೆ ಅಂದರೆ ಬಡವರು ಹೋರಾಟ ಮಾಡೋದು ಎಲ್ಲಿದೆ? ಬಡವ್ರು ಕೂಗು ಗಗನ ಮುಟ್ತದ? ಈ ರೀತಿ ಮಾಡಿ ಕೇಂದ್ರದವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಯಮಾಡಿ ನೀವೆಲ್ಲ ಪತ್ರಿಕೆಯವರು TVಯವರೆಲ್ಲ ಮಾಡಿಸಿ ಹೋರಾಟ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ರಾಜ್ಯ ಕೊಡೋ ಅನುದಾನ ಹೆಚ್ಚಿನ ಅನುದಾನ ಕೊಡೋಕ್ಕೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೊಡ್ತೇವೆ. ಇವರು ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ. ದಯವಿಟ್ಟು ಎರಡು ಸರ್ಕಾರ, ನಾನು ಒಂದು ಸರ್ಕಾರ ಅಂತಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಸೇರಿ ನಮ್ಮ ಭಾರತದ ರೈತರ ಕಷ್ಟ ಸುಖಗಳು ಸ್ಪರ್ಧಿಸಬೇಕು, ರೈತರ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು, ಗೊಬ್ಬರದ ರೇಟ್ ಕಮ್ಮಿ ಮಾಡಬೇಕು, ಔಷಧಿ ರೇಟ್ ಕಮ್ಮಿ ಮಾಡಬೇಕು, ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು, ಬರ ಪರಿಹಾರ ಕೊಡಲಿ ಅಂತೇಳಿ ನಾನು ರೈತ ಸಂಘದ ಪರವಾಗಿ
ಕೇಂದ್ರ ಸರ್ಕಾರವನ್ನ ಕೇಳ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.